ಹಾಯ್, ನಾನು ಸುದೀಪ್ರಂ ಟೆಕ್ ಇನ್ ಕನ್ನಡ. ಕೊನೆಗೂ ನಮ್ಮ ಭಾರತಕ್ಕೆ 5G ಬರೋದಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂಥದ್ದು. ಜುಲೈ ಎಂಡ್ ಅಷ್ಟರಲ್ಲಿ ಒಂದು 5G ಸ್ಪೆಕ್ಟ್ರಮ್ ಬಿಡ್ಡಿಂಗ್ ಆಗುತ್ತೆ ಅಂತ ಕನ್ಫರ್ಮ್ ಆಗಿರುವಂಥದ್ದು. ಅದಾಗಿ 2 ತಿಂಗಳ ಒಳಗೆ ನಮ್ಮ ಭಾರತದಲ್ಲಿ 5G ಪಬ್ಲಿಕ್ಕಿಗೆ ಅವೈಲಬಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕಾದ್ ನೋಡೋಣ. ಈ ಒಂದು 5G ಬಂದಮೇಲೆ ತುಂಬ ಜನಕ್ಕೆ ಕೆಲವೊಂದು ಪ್ರಶ್ನೆಗಳಿರುತ್ತೆ, ಆಯಿತಾ? 5G ಬಂದ ತಕ್ಷಣ ನಾವು ಸಿಮ್ಮನ್ನ ಚೇಂಜ್ ಮಾಡಬೇಕಾ? ನಮ್ಮ ಫೋನಿಗೆ, ನಿಮ್ಮ ಫೋನಿಗೆ 5G ಸಪೋರ್ಟ್ ಆಗುತ್ತಾ? ಮತ್ತು ಬೆಲೆ ಜಾಸ್ತಿ ಆಗುತ್ತಾ, ಈ ಒಂದು ರೀಚಾರ್ಜ್ ಬೆಲೆ ಜಾಸ್ತಿ ಆಗುತ್ತೆ? ಈ ರೀತಿ ಅನೇಕ ಪ್ರಶ್ನೆಗಳು ನಿಮಗಿರ್ಬೋದು. ಕೆಲವೊಂದು ಪ್ರಶ್ನೆಗಳಿಗೆ ನಾನು ಇವತ್ತು ಒಂದು ವಿಡಿಯೋ ಉತ್ತರವನ್ನು ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲದಾಗಿ ಒಂದು 5G ಸ್ಪೆಕ್ಟ್ರಮ್ ಬಿಡ್ಡಿಂಗ್ ಆ್ಯಕ್ಚುಲಿ ಇದೇ ತಿಂಗಳು ಜೂನ್ ತಿಂಗಳಲ್ಲಿ ಆಗಬೇಕಾಗಿತ್ತು. ಅದನ್ನು ಪೋಸ್ಟ್ಪಾನ್ ಮಾಡಿ ಜುಲೈ ಎಂಡಿಗೆ ಹಾಕಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಆಗಸ್ಟ್ 15 ಈ ತಿಂಗಳು ಸ್ಪೆಕ್ಟ್ರಮ್ ಬಿಡ್ಡಿಂಗ್ ಮಾಡಿ 15 ಕರೆಕ್ಟಾಗಿ 5G ತೊಗೊಂಬರ್ತೀವಿ ಅಂತ ಹೇಳ್ತಾ ಇದ್ರು. ಸೊ ಇದೀಗ ಪೋಸ್ಟ್ಪಾನ್ ಆಗಿ ಆಗಸ್ಟ್ ಆಗಿ ಸೆಪ್ಟೆಂಬರಿಗೆ ಮೋಸ್ಟ್ಲಿ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಏನಕ್ಕೆ ಅಂತಂದರೆ ಏರ್ಟೆಲ್ ಅವರು ಲಿಟ್ರಲಿ ಕಳೆದ 1 ವರ್ಷದಿಂದ ಹೇಳ್ಕೊಂಡೇ ಬರ್ತಾ ಇದ್ದಾರೆ, ನಮ್ಮದು ಆಲ್ರೆಡಿ 5G ರೆಡಿ ನೆಟ್ವರ್ಕು, ಸ್ಪೆಕ್ಟ್ರಮ್ ಬಿಡ್ಡಿಂಗ್ ಆಗಿ 2 ತಿಂಗಳಲ್ಲಿ ಪಬ್ಲಿಕ್ಕಿಗೆ 5G ಕೊಟ್ಬಿಡ್ತೀವಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ, ಆಯಿತಾ? ಸೊ ನೀವೇನಾದರೂ ಏರ್ಟೆಲ್ ಕಸ್ಟಮರ್ ಆಗಿದ್ದರೆ ನೀವು ಸಿಮ್ಮನ್ನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಅವ್ರ ಪ್ರಕಾರ ಏನು 4G ಸಿಮ್ ಯೂಸ್ ಮಾಡ್ತಿರಲ್ವ ಅದೇ ಸಿಮ್ 5G ಕೂಡ ಸಪೋರ್ಟ್ ಮಾಡುತ್ತೆ. ಹಂಗಂತ ನೀವು 4G ಮೊಬೈಲ್ ಇಟ್ಕೊಂಡು 5G ಹಾಕ್ಕೊಂಡ್ರೆ ಬರಲ್ಲ, ಆಯಿತಾ? ನಿಮ್ಮ ಫೋನು ಕೂಡ 5G ಆಗಿರಬೇಕು. ಆಗ ಆ ಒಂದು 4G ಸಿಮ್ಮು 5G ರೀತಿ ಕೆಲಸವನ್ನು ಮಾಡುತ್ತೆ ಅಂತ ಏರ್ಟೆಲ್ ಅವ್ರು ಹೇಳ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅವ್ರದ್ದು ಏನು 4G ಬ್ಯಾಂಡ್ಗಳಿದಲ್ವಾ, ಸೊ ಒಂದು ರೀತಿ ಕ್ಲೋಸ್ ಟು 5G ಬ್ಯಾಂಡ್ಗೆ, ಆಯಿತಾ? ಒಂದು ರೀತಿ ಮಿಡ್ ಬ್ಯಾಂಡ್ ಬರುತ್ತೆ ಅವ್ರದ್ದು. ಸೊ ಅದರಿಂದ ಅವ್ರು ಅಂಥ ಮೇಜರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ, ಅದೇ ನೆಟ್ವರ್ಕ್ನ 5G ಕನ್ವರ್ಟ್ ಮಾಡಿಬಿಡ್ತಾರೆ. ಸೊ ಸ್ಪೀಡ್ ಎಷ್ಟಾಗ್ಬೋದು ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರುತ್ತೆ, ಆಯಿತಾ? ಸೊ ಏರ್ಟೆಲ್ ಅವರು ಆಲ್ರೆಡಿ ಟೆಸ್ಟ್ ಮಾಡಿದ್ದಾರೆ, ಜಿಯೋದವರು ಈ ಒಂದು 5G ಟೆಸ್ಟ್ ಮಾಡಿದ್ದಾರೆ, ವಿ ಅವರು ಕೂಡ 5G ಟೆಸ್ಟ್ ಮಾಡಿದ್ದಾರೆ. ಎಲ್ಲರೂ ಹೇಳೋದು ಒಂದೇ, 8 to 10 times, ಅಂದರೆ 8 ರಿಂದ 10 times ಸ್ಪೀಡ್ ಜಾಸ್ತಿ ಸಿಗುತ್ತೆ ಅಂತ. ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆಯಿತಾ? ಕೆಲವೊಂದು ಕಡೆ, ಆಯಿತಾ, ಯಾವುದೇ ಸಿಮ್ ಆದರೂ ಆಗಿರ್ಬೋದು, ಕೆಲವೊಂದು ಕಡೆ ನಮಗೆ ಸ್ಪೀಡೇ ಕರೆಕ್ಟಾಗಿ ಸಿಗಲ್ಲ. 1 MB/s ಸ್ಪೀಡು 2 MB/s ಬಿಡುತ್ತೆ. ಅವ್ರು ಹೇಳ್ದಂಗೆ 8 ರಿಂದ 10 times ಅಂದರೆ ನಮಗೆ ಅವ್ರು ಹೇಳ್ದಂಗೆನೆ 10 MB, 12 MB, 15 MB/s ಸ್ಪೀಡ್ ಸಿಕ್ಕರೆ ಏನು ಉಪಯೋಗ ಆಯಿತು? 5G ಅಂತ ಎಲ್ಲ ಅನ್ಸ್ಕೊಳುತ್ತೆ. ಈ ಎಲ್ಲ ಎಷ್ಟೋ ಕಡೆ 4G ಕರೆಕ್ಟಾಗಿ ಸಿಗಲ್ಲ. ನಾನು ನಿಮಗೆ ಡೈರೆಕ್ಟಾಗಿ ಈ ಒಂದು ಸ್ಪೀಡ್ ಟೆಸ್ಟ್ ಮಾಡೇ ತೋರಿಸ್ಬಿಡ್ತೀನಿ, ಆಯಿತಾ? ಮೊದಲನೇದಾಗಿ ನನ್ನ ಹತ್ರ ಏರ್ಟೆಲ್ ಸಿಮ್ಮು ಇದೆ, ಜಿಯೋ ಸಿಮ್ಮು ಇದೆ. ಮೊದಲನೇದಾಗಿ ಜಿಯೋ ಸ್ಪೀಡ್ ಟೆಸ್ಟ್ ಮಾಡ್ತೀನಿ. ಸೊ ನೋಡ್ರಂತೆ ನೀವೇನೆ. ಡೌನ್ಲೋಡ್ ಸ್ಪೀಡು ಸುಮಾರು 71 ನಮಗೆ, ನಾವು ಬೆಂಗಳೂರಲ್ಲಿದ್ದೀವಪ್ಪ, ನಾವು ನಮಗೆ ಸ್ಪೀಡ್ ತುಂಬ ಚೆನ್ನಾಗಿ ಸಿಗುತ್ತೆ, ಆಯಿತಾ? 54 ಕಡಿಮೆ ಆಯಿತು. 50 MB/s ನನಗೆ ಡೌನ್ಲೋಡ್ ಸ್ಪೀಡ್ ಸಿಗ್ತದೆ. ಅಪ್ಲೋಡು ಜಿಯೋದು ಅಷ್ಟೊಂದು ಚೆನ್ನಾಗಿಲ್ಲ. ಸೊ ನೋಡೋಣ ಅಪ್ಲೋಡ್ ಎಷ್ಟು ಸಿಗುತ್ತೆ ಅಂತ. ಅಪ್ಲೋಡ್ ಅಪ್ರಾಕ್ಸಿಮೇಟ್ಲಿ 5, 6, 7, 8 ಇಷ್ಟರಲ್ಲಿದೆ. ಸೊ ನನಗನ್ನಿಸ್ದಂಗೆ ಈ ಒಂದು ಸ್ಪೀಡು ನಿಮಗೆ 4G ಒಂದು ಒಳ್ಳೆ ಸ್ಪೀಡು. ನನಗೆ ಸಿಗ್ತಾರ ಸ್ಪೀಡು ನಿಮ್ಮಲ್ಲಿ ಮೆಜಾರಿಟಿ ಅಷ್ಟು ಜನಕ್ಕೆ ಸಿಗ್ತಾರಲ್ಲ, ಆಯಿತಾ? ಸೊ ಇದೆಂಗಪ್ಪ ಅಂತಂದರೆ ಈ ಜಿಯೋದವರು ಎಲ್ಲ ನೆಟ್ವರ್ಕ್ ಪ್ರೊವೈಡರ್ಗಳು ಹೆಂಗಪ್ಪ ಮಾಡ್ತಾರೆ ಅಂತಂದರೆ, ಕೆಲವೊಂದು ಅಪ್ಲಿಕೇಶನ್ಗೆ, ನೀವು ಒಂದು ಸ್ಪೀಡ್ ಟೆಸ್ಟ್ ಅಪ್ಲಿಕೇಶನ್, ಇದಕ್ಕೆ ಸರ್ವರ್ ತುಂಬ ಚೆನ್ನಾಗಿ ಕೊಟ್ಬಿಡ್ತಾರೆ, ಸ್ಪೀಡ್ ತುಂಬ ಚೆನ್ನಾಗಿ ಕೊಟ್ಬಿಡ್ತಾರೆ. ಅದೇ ನಾನು ಕೆಲವೊಂದು ಸಲ ವೀಡಿಯೋ ಸ್ಟ್ರೀಮ್ ಮಾಡೋಕ್ಕೆ ಹೋದಾಗ ನನಗೆ ಅಲ್ಲಿ ಸ್ಪೀಡ್ ಸಿಗ್ತಾರಲ್ಲ, ಏನೋ ಡೌನ್ಲೋಡ್ ಮಾಡೋಕೆ ಹೋದಾಗ ಸ್ಪೀಡ್ ಸಿಗ್ತಾರಲ್ಲ. ಬಟ್ ಈ ರೀತಿ ಟೆಸ್ಟಿಂಗ್ ಅಪ್ಲಿಕೇಶನ್ ತುಂಬ ಇರುತ್ತೆ. ಸೊ ಈ ಸ್ಪೀಡ್ನು ಕೂಡ ನಂಬಂಗಿಲ್ಲ, ಬಟ್ ಸ್ಟಿಲ್ ಇಷ್ಟೊಂದು ಕೆಪಬಿಲಿಟಿ ಇದೆ. 4G 50 MB/s ನೋಡ್ಬೋದು, 50 MB/s ಡೌನ್ಲೋಡ್ ಸ್ಪೀಡು, ಮತ್ತು ಆಲ್ಮೋಸ್ಟ್ 8 MB/s ಅಪ್ಲೋಡ್ ಸ್ಪೀಡ್. ಇದು ನಾನು ಏನು ತೋರಿಸ್ತೀನಿ ನಿಮಗೆ ಜಿಯೋದು. ಈಗ ಏರ್ಟೆಲ್ಗೆ ಸ್ವಿಚ್ ಮಾಡ್ತೀನಿ, ಏರ್ಟೆಲ್ ಸ್ಪೀಡ್ ಹೆಂಗಿದೆ ಚೆಕ್ ಮಾಡೋಣ. ಫುಲ್ ಆ್ಯಂಡ್ ಫುಲ್ ಕಡಿಮೆ ಇದೆ. ಒಂದೊಂದ್ಸಲ 20 ಬರುತ್ತೆ, ಒಂದೊಂದ್ಸಲ 5 ಬರುತ್ತೆ. ಸ್ಟೆಬಿಲಿಟಿನೇ ಇಲ್ಲ ನೋಡ್ಬೋದು. 6.85 MB/s ಸಿಕ್ತು ಯಾವುದು ಡೌನ್ಲೋಡು. ಅಪ್ಲೋಡ್ ಏನೋ 25 MB/s ತನಕ ಹೋಗ್ತಾ ಇದೆ. ಸೊ ಈ ರೀತಿ ಇಷ್ಟು ಕಡಿಮೆ ಸ್ಪೀಡ್ ಬಂತು ಅಂತ ಅಂದರೆ ಏನು ಮಾಡ್ತೀರಿ ಹೇಳಿ? 10 times ಅಂತ ಅಂದರೂ ಕೂಡ 60 MB ಬರುತ್ತೆ. 60 MB ಆ್ಯಕ್ಚುಲಿ ಅಪ್ ಟು 100 MB/s ತನಕ 4G ಸ್ಪೀಡ್ ಬರಬೇಕು. ನಮಗೆಲ್ಲ ಬರುತ್ತೆ ಅಷ್ಟೊಂದು? ಅಪ್ ಟು 100 MB/s ತನಕ 4G ಸ್ಪೀಡ್ ಸಿಗಬೇಕು. ಸದ್ಯಕ್ಕೆ ಇವರೆಲ್ಲರೂ ಟೆಸ್ಟ್ ಮಾಡಿರೋ ಪ್ರಕಾರ, ಅವರು ಜಿಯೋ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ವಿ ಅವರಾಗಿರ್ಬೋದು, ಎಲ್ಲರೂ ಟೆಸ್ಟ್ ಮಾಡಿರೋ ಪ್ರಕಾರ ಸುಮಾರು ಒಂದು 500-600 MB/s ತನಕ ಕೂಡ ಸ್ಪೀಡ್ ಸಿಗುವ ಸಾಧ್ಯತೆ ಇರುವಂಥದ್ದು 5G. ಬಟ್ ಗೊತ್ತಿಲ್ಲ ಪಬ್ಲಿಕ್ಕಿಗೆ ಅವೈಲಬಲ್ ಆದಾಗ ಎಷ್ಟು ಸ್ಪೀಡ್ ಬರುತ್ತೆ ಅಂತ. ಎಲ್ಲರೂ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗ ಒಂದು ಸ್ಪೀಡ್ ಕಡಿಮೆ ಆಗ್ಬೋದು. 4G ಅಷ್ಟೇ, ಸ್ಟಾರ್ಟಿಂಗ್ ಹೇಳೋರು 100 MB/s ತನಕ ಸಿಗುತ್ತೆ ಅಂತ. ಜಿಯೋನು ಕೂಡ ನಾವು ಸ್ಟಾರ್ಟಿಂಗು ಬಂದಾಗ 100 MB/s ತನಕನೂ ಸಿಗ್ತಾ ಇತ್ತು ನಮಗೆ. ಆಮೇಲೆ ಯೂಸ್ ಮಾಡ್ತಾ ಮಾಡ್ತಾ ಜನಗಳು ಬರೋಕ್ಕೆ ಶುರುವಾದಮೇಲೆ, ಎಲ್ಲರೂ ಸ್ವಿಚ್ ಆಗಿ ಶುರು ಆದಮೇಲೆ 3G 4G ಸ್ಪೀಡ್ ಎಲ್ಲರದ್ದು ಕಡಿಮೆ ಆಯಿತು. ನಿಮಗೂ ಕೂಡ ಆ ರೀತಿ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ನನಗೆ ಇಲ್ಲಿ ನನಗೇನು ತೋರಿಸ್ತೀನಿ ನಿಮಗೆ, ಆ ಒಂದು ಸ್ಪೀಡು ನಿಮ್ಮಲ್ಲಿ ಮೆಜಾರಿಟಿ ಜನಕ್ಕೆ ಸಿಗಲ್ಲ. ಕೆಲವು ಜನಕ್ಕೆ 1 MB/s ಸಿಗ್ಬೋದು, ಅಷ್ಟು ಸಿಗ್ದೇನೂ ಇರ್ಬೋದು ಎಷ್ಟೋ ಜನಕ್ಕೆ, ಆಯಿತಾ? ಸೊ 5G ಬರುತ್ತೆ, ಬಂದ ತಕ್ಷಣ ಸ್ಪೀಡ್ ಜಾಸ್ತಿ ಆಗಿಬಿಡುತ್ತೆ ಅಂತಲ್ಲ.
ಸೊ ಕಾದು ನೋಡಬೇಕಾಗಿದೆ. ನಂಗೆ ಅನ್ನಿಸ್ತಾ ಹಂಗೆ ಒಂದು ಆ್ಯಾವ್ರೇಜ್ ಒಂದು 100 Mbps ಅಂತೂ ಬರ್ಬೋದು. ಇನ್ನೂ ಒಳ್ಳೆಯದು ಅಂತ ಅಂದರೆ ಮೋಸ್ಟ್ಲಿ 400, 500, 300, 400 ಈ ರೀತಿ ಇರ್ಬೋದೇನೋ. ಹೆವಿ ಜಾಸ್ತಿ ಸ್ಪೀಡನ್ನು ನಂಗೆ ಅನ್ನಿಸ್ತಂಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅದಕ್ಕೆ ತುಂಬ ಹೆವಿ ಗಿಗಾಬೈಟಲ್ಲಿ 1 GB/s ಹೋಗಬೇಕು ಅಂದರೆ ಮಿಲಿಮೀಟರ್ ವೇವನ್ನು ಯೂಸ್ ಮಾಡಬೇಕಾಗಿತ್ತು ಅವರು. ಸೊ ನಂಗೆ ಅನ್ನಿಸ್ತಂಗೆ ಅಷ್ಟೊಂದು ಅಫೋರ್ಡ್ ಮಾಡೋದಕ್ಕೆ ನಂಗೆ ಅನ್ನಿಸ್ತಂಗೆ ಈ ಕಂಪ್ನಿಗಳ ಕೈಲಿ ಆಗಲ್ಲ. ಮಿಲಿಮೀಟರ್ ವೇವ್ ಯೂಸ್ ಮಾಡಬೇಕು ಅಂದರೆ ಅವರು ತುಂಬ ಕಡಿಮೆ ಬ್ಯಾಂಡನ್ನು ಯೂಸ್ ಮಾಡಬೇಕು ಅಂತ ಅಂದರೆ ರೋಡಿಗೆ ಒಂದೊಂದು ಟವರ್ ಹಾಕ್ಬೇಕಾಗತ್ತೆ. ಸೊ ಅದು ಕಷ್ಟ. ಸೊ ಅದರಿಂದ ಒಂದು ಮಿಡ್ ವೇವನ್ನು ಎಲ್ಲರೂ ಯೂಸ್ ಮಾಡ್ಕೋತೀರ ಅಂತ ನನಗೆ ಕಾದು ನೋಡೋಣ. ಈ ಒಂದು 5 ಸ್ಪೆಕ್ಟ್ರಮ್ ಬಿಡ್ಡಿಂಗ್ ಆದಮೇಲೆ ಗೊತ್ತಾಗುತ್ತೆ ನಮ್ಗೆ ಯಾವ ಯಾರು ಏನೇನು ತಗೋತಾರೆ ಅಂತ. ಸೊ ಏರ್ಟೆಲ್ ಅವರು ಅಂತೂ ನಂಗೆ ಅನ್ನಿಸ್ತಾ ಪಕ್ಕ ಒಂದು 2 ತಿಂಗಳು ತಂದುಬಿಡ್ತಾರೆ. 5G ಅಂತ ಬಂದ್ಬಿಡುತ್ತೆ ಮೊಬೈಲ್ನಲ್ಲಿ, ಆದರೆ ಸ್ಪೀಡ್ ಎಲ್ಲ ನಂಗೆ ಗೊತ್ತಿಲ್ಲ ಎಷ್ಟು ಇಷ್ಟು ಕೊಡ್ತಾರೆ ಅಂತ. ಮತ್ತು ರೀಚಾರ್ಜ್ನ ಬೆಲೆ ಜಾಸ್ತಿ ಆಗತ್ತೆ ಅಂತ ನೀವೇನಾದರೂ ಕೇಳ್ತಾ ಇದ್ದೀರಾ ಅಂತ ನಂಗೆ ಅನ್ನಿಸ್ತಂಗೆ ಜಾಸ್ತಿ ಆಗೋ ಡೌಟು. ಆಲ್ರೆಡಿ 4G ರೀಚಾರ್ಜ್ ಪ್ಲಾನನ್ನು ಜಾಸ್ತಿ ಮಾಡ್ಕೊಂಬರ್ತಿದ್ರೆ, ಸೊ ಅಷ್ಟೇ ಬೆಲೆಗೆ ಈ ಒಂದು 5G ಇಡ್ತಾರೆ. ಎರಡು ಕೂಡ ಆಮೇಲೆ ಮರ್ಜ್ ಮಾಡಿಬಿಡ್ತಾರೆ. ಬೇರೆ ದೇಶಗಳಲ್ಲಿ ಒಂದು 4G ಏನು ಸ್ಪೀಡ್ ಇತ್ತು ಅಷ್ಟೇ ರೇಟಿಗೆ 5G ಕೂಡ ಲಾಂಚ್ ಮಾಡಿದರೆ, ಏನು ಸಪ್ರೇಟ್ ಆಗೋದಕ್ಕೆ ಅಂತ ಸಪ್ರೇಟ್ ಪ್ಲಾನ್ ಅವರು ಇಟ್ಟಿಲ್ಲ. ಸೊ ನಮ್ಮ ಭಾರತದಲ್ಲೂ ಕೂಡ ಅದೇ ರೀತಿ ಆಗ್ಬೋದು. ನಮ್ಮ ದೇಶದಲ್ಲಿ ಏನು ಪ್ರಾಬ್ಲಮ್ ಅಂತ ಅಂದರೆ, ನಮ್ಮ ದೇಶದಲ್ಲಿ ಒಂದು ಇಂಟರ್ನೆಟ್ನ ಬೆಲೆ ಸ್ವಲ್ಪ ಕಡಿಮೆ ಇದೆ. ಇನ್ನು ಜಿಯೋ ಬಂದಮೇಲೆ ಎಲ್ಲರೂ ಕೂಡ ರೇಟ್ ಕಡಿಮೆ ಮಾಡಿದ್ರು. ಈಗ ನೋಡ್ಬೋದು ಸ್ಲೋ ಆಗಿ ಪ್ರತಿಯೊಬ್ಬರು ಕೂಡ ಜಾಸ್ತಿ ಮಾಡ್ಕೊಂಬರ್ತಾಯಿದ್ದಾರೆ. ಸೊ ಒಂದು ಸ್ಪೆಕ್ಟ್ರಮ್ ಬಿಡ್ಡಿಂಗ್ ಆದಮೇಲೆ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈಗ ಪ್ಲ್ಯಾನ್ ಅಂತೂ 300 ರೂಪಾಯಿ ಲೆವೆಲಿಗೆ ಬಂದಿದೆ. ನಾರ್ಮಲ್ ಒಂದು ಬೇಸಿಕ್ ಪ್ಲ್ಯಾನೇ 300 ರೂಪಾಯಿಗೆ ಬಂದಿದೆ. ಅದು 400 ತನಕ ಹೋಗ್ಬೋದು, 500 ರೂಪಾಯಿ ಆದರೂ ಆಗಬಹುದು. ಇನ್ಫ್ಲೇಷನ್ ಕೂಡ ಹಂಗೆ ಹಂಗೆ ಹೋಗ್ತದೆ ಮೇಲಕ್ಕಲ್ವಾ. ಸೊ ಇವರು ಕೂಡ ಬೆಲೆ ಆಬ್ವಿಯಸ್ಲಿ ಜಾಸ್ತಿ ಮಾಡೇ ಮಾಡ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಬಂದುಬಿಟ್ಟು, 5G ಬಂದಮೇಲೆ 4G ಏನಾಗುತ್ತೆ, ನಮ್ಮದು 4G ಫೋನು ಅದನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ವಾ ಅಂತ ಪ್ರಶ್ನೆ ತುಂಬ ಜನಕ್ಕೆ ಇರ್ಬೋದು. ಸೊ ಆ ರೀತಿ ಏನೂ ಇಲ್ಲ. 5G ಬಂದ ತಕ್ಷಣ 4G ಎಲ್ಲೂ ಹೋಗಲ್ಲ. ಮುಂದಿನ 3-4 ವರ್ಷ ನಂಗೆ ಅನ್ನಿಸ್ತಂಗೆ 4G ಎಲ್ಲೂ ಹೋಗಲ್ಲ, 4G ಇದ್ದೇ ಇರುತ್ತೆ. ಸೊ ನಿಮ್ಮದು 4G ಫೋನ್ ಆಗಿದೆ ತಲೆ ಕೆಡಿಸ್ಕೊಂಬಿಡಿ. ರೀಸೆಂಟಾಗಿ 4G ಫೋನ್ ತೊಗೊಂಡಿದ್ರೆ ತಲೆ ಕೆಡಿಸ್ಕೊಂಬಿಡಿ. ಆರಾಮಾಗಿ ನೆಕ್ಸ್ಟ್ ಒಂದು 3-4 ವರ್ಷ ಆರಾಮಾಗಿ ಯೂಸ್ ಮಾಡ್ಬೋದು, 4G ಎಲ್ಲೂ ಹೋಗಲ್ಲ. ನಿಮ್ಮ 5G ಫೋನ್ ಆಗಿದ್ರೆ ಬಿಡಿ, ಒಳ್ಳೆ ವಿಷಯ. ಬ್ಯಾಕ್ವರ್ಡ್ ಕಂಪ್ಯೂಟರ್ ನಿಮ್ಮ 4G ಸಿಮ್ ಯೂಸ್ ಮಾಡ್ಬೋದು, 5G ಕೂಡ ಯೂಸ್ ಮಾಡ್ಬೋದು. ಸೊ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬಟ್ 4G ಯೂಸ್ ಮಾಡೋರಿಗೆ, 4G ಫೋನ್ ಇರೋರಿಗೆ ತಲೆ ಕೆಡಿಸ್ಕೊಂಬಿಡಿ, 4G ಇದ್ದೇ ಇರುತ್ತೆ. ಈಗಲೂ ಎಷ್ಟೋ ಜನ 2G ಯೂಸ್ ಮಾಡ್ತಾರೆ, ನೀವು ಆಲ್ರೆಡಿ 4G ಇಟ್ಕೊಂಡು ತಲೆ ಕೆಡಿಸ್ಕೊತೀರಾ? ಸೊ ರೀತಿ ಏನೂ ಆಗಲ್ಲ. ಇನ್ನು ಮುಂದಿನ ಪ್ರಶ್ನೆ ಬಂದ್ಬಿಟ್ಟು, ನೀವೇನಾದರೂ ಜಿಯೋ ಯೂಸರ್ ಆಗಿದ್ರೆ ಸಿಮ್ನ ಚೇಂಜ್ ಮಾಡಬೇಕಾ 5G ಬಂದಮೇಲೆ? ಮೋಸ್ಟ್ಲಿ ಚೇಂಜ್ ಮಾಡಬೇಕು ಅನ್ಸುತ್ತೆ. ಏನಕ್ಕೆ ಜಿಯೋದವರು ಏನು ಅಫಿಷಿಯಲ್ ಅನೌನ್ಸ್ ಮಾಡಿಲ್ಲ. ಅವ್ರದ್ದು 4G ಸಿಮ್ಮು ಮೋಸ್ಟ್ಲಿ ಚೇಂಜ್ ಮಾಡಬೇಕಾಗಬಹುದು. ಏರ್ಟೆಲ್ರವ್ರನ್ನ ಕನ್ಫರ್ಮ್ ಮಾಡಿದ್ದಾರೆ, ಬಟ್ ಜಿಯೋದವ್ರು ಏನು ಕನ್ಫರ್ಮ್ ಮಾಡಿಲ್ಲ. ಆದರೂ ಅದೇ ಸಿಮ್ ವರ್ಕ್ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಮೋಸ್ಟ್ಲಿ 90% ನಂಗೆ ಅನ್ನಿಸ್ತಂಗೆ ಚೇಂಜ್ ಮಾಡ್ತಾರೆ. ಇನ್ನು ತುಂಬ ಜನಕ್ಕೆ ಒಂದು ಪ್ರಶ್ನೆ ಇರ್ಬೋದು, 5G ಬಂದಮೇಲೆ ಒಂದು ಟವರ್ನ ಚೇಂಜ್ ಮಾಡಬೇಕಾ ಅಂತ. ಸೊ ನಂಗೆ ಅನ್ನಿಸ್ತಂಗೆ ಆ ರೀತಿ ಏನೂ ಇಲ್ಲ. ಏರ್ಟೆಲ್ ಅವರು ಅದೇ ಟವರ್ನಲ್ಲೇ ಸೇಮ್ ಇದನ್ನು ಯೂಸ್ ಮಾಡಿಕೊಂಡೆ 5G ಸ್ವಿಚ್ ಮಾಡ್ತಲ್ವ. ಸೊ ಆ ರೀತಿ, ಬಟ್ ಬ್ಯಾಂಡ್ ವಿಡ್ತ್ ಅವ್ರು ಚೇಂಜ್ ಮಾಡಬೇಕಾಗತ್ತೆ. ಏನಕ್ಕೆ ಅಂದರೆ 5G ಲೇಟೆನ್ಸಿ ತುಂಬ ಕಡಿಮೆ ಇರುತ್ತೆ, ಸ್ಪೀಡ್ ತುಂಬ ಜಾಸ್ತಿ ಇರುತ್ತೆ. ಸೊ ಫ್ರೀಕ್ವೆನ್ಸಿಗಳು ಆಲ್ಮೋಸ್ಟ್ ಸೇಮ್, ನಿಯರ್ಲಿ ಸೇಮ್ ಇರ್ತವೆ. ಆಯಿತಾ, ಫಾರ್ ಎಕ್ಸಾಂಪಲ್ ನೋಡ್ಬೋದು ವೈಫೈ ಸಿಗ್ನಲ್, ಅದು ಕೂಡ ಸೇಮ್. ಒಂದು ರೀತಿ ಹೇಳೋದಕ್ಕೆ ಹೋದರೆ 2 ಬರುತ್ತೆ ಏರ್ಟೆಲ್ ಇದರಲ್ಲಿ, ಏನು ಏನು ವೈಫೈನಲ್ಲಿ 2.4 GHz ಮತ್ತು 5 GHz. 2.4 GHz ಸ್ಪೀಡ್ ತುಂಬ ಕಡಿಮೆ ಇರುತ್ತೆ, ಆದರೆ ರೇಂಜ್ ತುಂಬ ಜಾಸ್ತಿ ದೂರಕ್ಕೆ ಹೋಗುತ್ತೆ 2.4 GHz. ಆದರೆ 5 GHz ರೇಂಜ್ ಕಡಿಮೆ, ಸ್ಪೀಡ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದೇ ರೀತಿ ಬ್ಯಾಂಡ್ಗಳು ಅಷ್ಟೇ ಆಯಿತಾ. ಸೊ ಕಡಿಮೆ ಬ್ಯಾಂಡ್ ಬಿಡ್ತಿದ್ರೆ ಅವು ಏನು 900 MHz ಅಲ್ಲ ಅಂತಾರಲ್ವ, ಸೊ ಅವೆಲ್ಲ ರೇಂಜ್ ಹೆವಿ ದೊಡ್ಡದಾಗಿರ್ತವೆ, ಸ್ಪೀಡ್ ಸ್ವಲ್ಪ ಕಡಿಮೆ ಇರುತ್ತೆ. ಅದೇ ರೀತಿ ಈಗ ಅವ್ರು ಏನು 2.5 GHz, ಸೊ ಆ ರೀತಿ 20 GHz ತನಕನೂ ಕೂಡ ಏನು ರೇಂಜ್ ಮಾಡ್ತಾಯಿದಾರಲ್ವ, ಏನು ಬೆಡ್ಡಿಂಗ್ ಆಗ್ತಾಯಿದಲ್ವ. ಸೊ ಅವಕ್ಕೆಲ್ಲ ಹೆಂಗೆ ಅಂದರೆ ಸ್ವಲ್ಪ ರೇಂಜ್ ಕಡಿಮೆ ಇರುತ್ತೆ, ಬಟ್ ಸ್ಪೀಡ್ ಜಾಸ್ತಿ ಇರುತ್ತೆ. ಆ ರೀತಿ ಏರ್ಟೆಲ್ ಅವರು ನಿಯರ್ಲಿ ಮಿಡ್ ಬ್ಯಾಂಡನ್ನು ತೊಗೊಂಡು, ಅದೇ ಏನು 4G ವರ್ಕ್ ಆಗ್ತಿತ್ತು ಅದೇ ಬ್ಯಾಂಡನ್ನು ತೊಗೊಂಡು 5G ಅಂತ ಸ್ವಿಚ್ ಮಾಡ್ತಿದ್ರು ಅಷ್ಟೇ. ನೋಡೋಣ ನಾನು ತೇವೆ ಎಕ್ಸೈಟ್ ಆಗಿದ್ದೀನಿ ಹೆಂಗಾಗುತ್ತೆ ಅಂತ. ಸೊ ಇದಿಷ್ಟು ನಮ್ಮ ಭಾರತಕ್ಕೆ ಬರ್ತಾ ಇರುವಂಥ 5G ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್. ನಿಮಗೆ ಇದು ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯಗಳು ಹೇಳ್ಕೊಂಡಿದ್ರೆ ಅಂತ ಅನ್ಕೋತೀನಿ. ನಿಮ್ಗೇನಾದರೂ ಕ್ವಶನ್ ಇದೆ ದಯವಿಟ್ಟು ಕಡೆ ಕಾಮೆಂಟ್ ತಿಳಿಸಿ, ಮುಂದಿನ ವಿಡಿಯೋದನ್ನು ಇನ್ಕ್ಲೂಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳ ಮಟ್ಟಕ್ಕೆ ಏನು ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.